ಹಾಯ್ ಸ್ನೇಹಿತರೆ ವಿಜಯ ಸ್ಪೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಗುಡ್ ನ್ಯೂಸ್ ಇರುವಂಥದ್ದು ಸೊ ಏನಿದು ಗುಡ್ ನ್ಯೂಸ್ ಏನು ಅನ್ನುವಂಥದ್ದು ಸಂಪೂರ್ಣವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ನೀವು ಇನ್ನೂ ವಿಜಯ ಸ್ಪೂರ್ತಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಶಿಕ್ಷಕರಿಗೆ ಬೋಧನೆಗಳಿಗಿಂತ ಹೆಚ್ಚಾಗಿ ಅಂದರೆ ಬೋಧನಾ ಸಮಯಕ್ಕಿಂತ ಹೆಚ್ಚಾಗಿ ಅನ್ಯ ಕೆಲಸಗಳನ್ನು ಅವರಿಗೆ ನೀಡಲಾಗ್ತದೆ ಸರ್ಕಾರದ ಇನ್ನಿತರ ಒಂದಷ್ಟು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಒಂದು ಈ ಮತದಾರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಅವರನ್ನು ಬೂತ್ ಹಂತದ ಅಧಿಕಾರಿಯಾಗಿ ನೇಮಿಸಿರುವ ಅವರಿಗೆ ಒಂದೆರಡು ತಿಂಗಳ ಸಂಪೂರ್ಣ ಕೆಲಸ ಇದೇ ಕೆಲಸವನ್ನು ಮಾಡಬೇಕಾಗತ್ತೆ ಅವರು ಪಾಠ ಪ್ರವಚನ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸರ್ಕಾರದ ಕಡೆಯಿಂದ ಅದರಲ್ಲೂ ಪ್ರಮುಖವಾಗಿ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಶಿಕ್ಷಕರಿಗೆ ಗುಡ್ ನ್ಯೂಸ್ ಇರುವಂಥದ್ದು ಏನು ಅನ್ನುವಂಥದ್ದನ್ನ ನೀವೇ ನೋಡಿ ಸ್ನೇಹಿತರೆ ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಾದಂತಹ ಬಿ ಬಿ ಕಾವೇರಿರವರು ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಆಯುಕ್ತರಿಗೆ ಪತ್ರವನ್ನು ಬರ್ತಿದ್ದಾರೆ ಶಿಕ್ಷಕರನ್ನ ಈ ಚುನಾವಣಾ ಕೆಲಸ ಕಾರ್ಯಗಳಿಗಾಗಿ ಅಂದರೆ ಏನು ಬೂತ್ ಲೆವೆಲ್ ಅಧಿಕಾರಿಯಾಗಿ ಅವರನ್ನು ಇದ್ದೀರಾ ಅದನ್ನು ನಿಯುಕ್ತಿ ಮಾಡಬೇಡಿ ಅನ್ನುವಂತಹ ಪತ್ರವನ್ನು ಬರ್ತಾರೆ ಪತ್ರದಲ್ಲಿ ಏನೆಲ್ಲ ಅಂಶವನ್ನು ಮೆನ್ಷನ್ ಮಾಡಿದ್ದಾರೆ ಸಂಪೂರ್ಣವಾಗಿ ತಿಳಿಯೋಣ ಶಾಲಾ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಆಯಾ ತರಗತಿಯಲ್ಲಿ ನಿಗದಿಪಡಿಸಲಾಗಿರುವಂತಹ ಪಠ್ಯವನ್ನು ಪೂರ್ಣಗೊಳಿಸಲಿಕ್ಕೆ ಬೇಕಾದ ಅವಧಿಯನ್ನು ಮತ್ತು ಶಾಲಾ ರಜಾದಿನಗಳನ್ನು ಅಂದರೆ ಬೇಸಿಗೆ ದಸರಾ ಅಥವಾ ಕ್ರಿಸ್ಮಸ್ ಈ ಸಾರ್ವತ್ರಿಕ ರಜಾದಿನಗಳಲ್ಲಿ ಗಣನೆಗೆ ತೆಗೆದುಕೊಂಡು ಶಾಲಾ ಕೆಲಸದ ಅವಧಿಯನ್ನು ಕನಿಷ್ಠ ಇನ್ನೂರ ನಲ್ವತ್ನಾಲ್ಕು ದಿನಗಳೆಂದು ಪರಿಗಣಿಸಲಾಗಿದೆ ಆದರೆ ಶಾಲಾ ಶಿಕ್ಷಕರುಗಳನ್ನು ಜನಗಣತಿ ಚುನಾವಣಾ ಕಾರ್ಯ ಮಕ್ಕಳ ಗಣತಿ ಇವುಗಳಲ್ಲಿ ತೊಡಗಿಸಿಕೊಳ್ಳುವುದರ ಪರಿಣಾಮವಾಗಿ ಕನಿಷ್ಠ ಇನ್ನೂರ ನಲ್ವತ್ನಾಲ್ಕು ಕರ್ತವ್ಯ ದಿನಗಳಲ್ಲಿ ಪರೀಕ್ಷೆಗಳು ಮೌಲ್ಯಾಂಕ ಕಾರ್ಯಕ್ಕಾಗಿ ಪಠ್ಯೇತ ಚಟುವಟಿಕೆಗಳ ಅಥವಾ ಪಠ್ಯ ಚಟುವಟಿಕೆಗಳ ಅಥವಾ ಸ್ಪರ್ಧಾತ್ಮಕ ಸ್ಪರ್ಧೆಗಳ ನಿರ್ವಹಣಾ ಕಾರ್ಯ ಅಥವಾ ಮೌಲ್ಯಮಾಪನ ಮತ್ತು ಫಲಿತಾಂಶ ವಿಶ್ಲೇಷಣಾ ಕಾರ್ಯಕ್ಕಾಗಿ ಮತ್ತು ಶಾಲಾ ಸ್ಥಳೀಯ ರಜೆಗಳು ಒಟ್ಟಾರೆಯಾಗಿ ಅರವತ್ನಾಲ್ಕು ದಿನಗಳು ಶಿಕ್ಷಕರುಗಳ ಸೇವೆಯನ್ನು ಮೇಲ್ಕಂಡ ಕಾರ್ಯಕ್ಕೆ ತೊಡಗಿಸಿಕೊಳ್ಳುತ್ತಾ ಇರುವುದರಿಂದ ವಿದ್ಯಾರ್ಥಿಗಳ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಕೇವಲ ನೂರ ಎಂಬತ್ತು ದಿನಗಳು ಉಳಿತದೆ ಕನಿಷ್ಠ ನೂರ ಎಂಬತ್ತು ದಿನಗಳ ಬೋಧನಾ ಕೆಲಸ ನಿರ್ವಹಿಸಲಿಕ್ಕೆ ನಿಗದಿಪಡಿಸಿದರೂ ಸಹ ವಾಸ್ತವಿಕವಾಗಿ ಶಿಕ್ಷಕರುಗಳು ಅಷ್ಟೂ ದಿನಗಳು ಬೋಧನಾ ಕಾರ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ ಇದರಿಂದಾಗಿ ಬೋಧನಾ ಕೆಲಸವು ಕುಂಠಿತ ಆಗ್ತಾ ಇತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತಾ ಇದೆ ಮುಂದುವರಿದು ಪ್ರಾಥಮಿಕ ಶಾಲೆಯ ಐದನೇ ತರಗತಿ ಎಂಟನೇ ತರಗತಿ ಪ್ರೌಢಶಾಲೆಯ ಹತ್ತನೇ ತರಗತಿ ರಾಜ್ಯ ಮಟ್ಟದಲ್ಲಿ ಪರೀಕ್ಷೆಗಳು ನಡೀತಾ ಇರೋದ್ರಿಂದ ಶಿಕ್ಷಕರುಗಳು ಬೋಧನಾ ಕಾರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆ ಹೆಚ್ಚಾಗಿ ಸ್ಪಂದಿಸಿ ಹಾಗೂ ಉತ್ತಮ ಫಲಿತಾಂಶ ತರುವ ದೃಷ್ಟಿಯಿಂದ ಸರ್ಕಾರವು ಹಲವು ಆದೇಶಗಳ ಮೂಲಕ ಶಿಕ್ಷಕರುಗಳನ್ನು ಬೋಧಕೇತರ ಕೆಲಸಗಳಿಗೆ ನಿಯೋಜಿಸುವುದು ನಿಷೇಧಿಸುತ್ತದೆ ಶಿಕ್ಷಕರುಗಳನ್ನು ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಗಳಿಗೆ ನಿಯೋಜನೆ ಮಾಡ್ತಾ ಇರೋದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತುಂಬಲಾದಂಥ ನಷ್ಟ ಉಂಟಾಗಿ ಸಂವಿಧಾನಾತ್ಮಕ ಹಕ್ಕಿಗೆ ಧಕ್ಕೆ ತರುವಂತಾಗಿದೆ ಈ ವಿಚಾರದಲ್ಲಿ ಉಲ್ಲೇಖ ಎರಡು ಉಲ್ಲೇಖ ಮೂರು ಉಲ್ ಅದರಲ್ಲಿ ಏನಿದೆ ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯ ಶಿಕ್ಷಕರನ್ನು ಬೋಧಕೇತರ ಹುದ್ದೆಗಳಿಗೆ ನಿಯೋಜಿಸಬಾರದು ಎನ್ನುವಂಥ ಆದೇಶ ಇದೆ ಆದ್ದರಿಂದ ಶಿಕ್ಷಕರನ್ನು ಮತದಾರರ ಪಟ್ಟಿ ಅಥವಾ ಬೋಧಕೇತರ ಕೆಲಸಕ್ಕೆ ನಿಯೋಜನೆ ಮಾಡಬಾರದೆಂದು ಉಲ್ಲೇಖ ಐದು ಮತ್ತು ಉಲ್ಲೇಖ ಆರರಲ್ಲಿ ಸರ್ಕಾರ ಸುತ್ತೋಲೆಯನ್ನು ಸಹ ಸುತ್ತೋಲೆಯಲ್ಲಿ ಸಹ ತಿಳಿಸಿರುವಂಥದ್ದು ಈ ಕಾರಣದಿಂದಾಗಿ ಮತದಾರ ಪಟ್ಟಿಯಲ್ಲಿ ಪರಿಷ್ಕರಣೆ ಕಾರ್ಯಗಳಿಗೆ ನಿಯೋಜಿಸುವ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪುಗಳಲ್ಲಿ ಶಿಕ್ಷಕರುಗಳನ್ನು ಶಿಕ್ಷಣೇತರ ಕಾರ್ಯಗಳಿಗೆ ನಿಯೋಜಿಸಬ ನಿಯೋಜಿಸುವುದರಿಂದ ನ್ಯಾಯಾಲಯ ಹಾಗೂ ಸರ್ಕಾರದ ಆದೇಶಗಳ ಉಲ್ಲಂಘನೆ ಆಗ್ತದೆ ಆದ್ದರಿಂದ ಶಾಲಾ ಶಿಕ್ಷಣ ಇಲಾಖೆಯ ಪ್ರಾಥಮಿಕ ಅಥವಾ ಪ್ರೌಢ ಶಾಲಾ ಶಿಕ್ಷಕರನ್ನು ಚುನಾವಣಾ ರೋಲ್ ಪರಿಷ್ಕರಿಸುವ ಸಲುವಾಗಿ ಬೂತ್ ಮಟ್ಟದ ಅಧಿಕಾರಿಗಳನ್ನಾಗಿ ನಿಯೋಜನೆ ಮಾಡಬಾರದು ಅಂತ ಕೋರಿದೆ ಅಂತ ಲೆಟ್ರನ್ನು ಬರೆದಿರುವಂಥದ್ದು ಸೊ ಇದರಿಂದ ಏನಾಗುತ್ತೆ ಅಂತ ಕೇಳಿದರೆ ಏನು ಪ್ರಾಥಮಿಕ ಶಾಲೆಯ ಶಿಕ್ಷಕರುಗಳನ್ನು ಕೆಲವು ಕಡೆ ಪ್ರೌಢಶಾಲಾ ಶಿಕ್ಷಕರನ್ನು ಏನು ಮಾಡ್ತಾ ಇದ್ದಾರೆ ಬೂತ್ ಮಟ್ಟದ ಅಧಿಕಾರಿಯಾಗಿ ನೇಮಿಸ್ತಾ ಇದ್ದಾರೆ ಇದರಿಂದ ಶಾಲಾ ಅವಧಿಗೆ ಅಥವಾ ಬೋಧನಾ ಚಟುವಟಿಕೆ ಸಮಸ್ಯೆ ಆಗ್ತಾ ಇದೆ ಮತ್ತು ಶಿಕ್ಷಕರು ಸಹ ಹೆಚ್ಚಿನ ಹೊರೆ ಆಗ್ತಾ ಇದೆ ಸೊ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಸಿಗ್ತಾ ಇರುವಂಥದ್ದು ಸೊ ಏನು ಶಿಕ್ಷಕರನ್ನು ಬೂತ್ ಲೆವೆಲ್ ಅಧಿಕಾರಿ ಮಾಡಿದ್ದೀರಾ ಸೊ ಅದನ್ನು ತೆಗೆದುಹಾಕಿ ಬೇರೆ ಸರ್ಕಾರಿ ನೌಕರರು ಅಥವಾ ಅಂಗನವಾಡಿ ಕಾರ್ಯಕರ್ತರು ಯಾರಿಗಾದರೂ ಅದನ್ನು ನಿಯೋಜನೆ ಮಾಡ್ತಾರೆ ಸೊ ಇದು ಸರ್ಕಾರಿ ನೌಕರರಿಗೆ ಅದರಲ್ಲೂ ರಾಜ್ಯದ ಸರ್ಕಾರಿ ಶಾಲಾ ಶಿಕ್ಷಕರುಗಳಿಗೆ ಗುಡ್ ನ್ಯೂಸ್ ಆಗಿರುವಂಥದ್ದು ಸೊ ಈ ಮಾಹಿತಿಯನ್ನು ನಿಮಗೆ ಕೊಡ್ತಿರುವಂಥದ್ದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ